ಈಗ ನಾನು ರಾಜಕಾರಣ ಮಾಡದೇ ಇದ್ದಿದ್ರೆ, ನನ್ನ ಬಿಸ್ನೆಸ್ ಲೈನ್ ಎಲ್ಲ ಹೋಗಿದ್ರೆ ಇನ್ನೂ ಹೆಚ್ಚು ಆ ಕ್ಷೇತ್ರದಲ್ಲಿ ಬೆಳೆಯಬಹುದು. ಇಲ್ಲ, ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ನಾನು, ರೇವಣ್ಣ, ಬಸವರಾಜು, ಗೋಪಾಲಯ್ಯ, ಸೋಮಶೇಖರ್ ನಾವೆಲ್ಲ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಗ್ಯಾಂಗ್ ಇತ್ತ ಸರ್, ಆಗ್ಲೇ ಗ್ರೂಪ್ ಮಾಡ್ಕೊಂಡು ಆಗ್ಲೇ ಇತ್ತು. ಇತ್ತು ಕಾಂಗ್ರೆಸ್, ಇಲ್ಲ ಕಾಂಗ್ರೆಸ್ ನಮ್ಮ ಸ್ಟೂಡೆಂಟ್ ವಿಂಗ್ ಇತ್ತ ಇತ್ತು ಆವಾಗಲೇ. ಲೀಡರ್ಶಿಪ್ ಕ್ವಾಲಿಟಿ ಎಲ್ಲರೂ ಇರೋದಿಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಈಗ ಅವ್ರ ಕೆಲಸ ಬಿಟ್ಟು ಅಥವಾ ಅವರ ಸಮಯವನ್ನು ಬೇರೆಯವ್ರಿಗೆ ಕೊಡುವಂತ ಮನಸ್ಸಿರಬೇಕು. ಸರ್, ನೀವು ಚುನಾವಣೆ ಗೆಲ್ಲೋದಕ್ಕೂ ಮುಂಚೆ ರಾಜಕೀಯದಲ್ಲಿ ಈಗ ಯಾರೆಲ್ಲ ಸಕ್ರಿಯವಾಗಿದ್ದಾರೋ ಅದಕ್ಕೂ ಬಿಫೋರ್ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ರ ಹೇಗೆ ಅಂತ ಸರ್, ಯಾರೆಲ್ಲ ಇದ್ರ ಜೊತೆಯಲ್ಲಿ? ಈಗ ನಮ್ಮ ರೇವಣ್ಣವರು, ಹರಿಪ್ರಸಾದ್ ಅವಾಗ ಅವರ ಎಮ್ ಇ ಎಸ್ ಕಾಲೇಜಲ್ಲಿ ಇದ್ರು, ರೋಷನ್ ಬೇಗ್ ಅವರು ಕಾಮರ್ಸ್ ಕಾಲೇಜು, ಮತ್ತೆ ರಮೇಶ್ ಕುಮಾರ್ ಅವರು ನಮಗಿಂತ ಸೀನಿಯರು, ನಮ್ಮ ಕಾಲೇಜೇ ಅವರು, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು. ವೆಂಕಶಿವಾರೆಡ್ಡಿ ಎಮ್ ಎಲ್ ಎ, ಅವರು ನಾನು ಲಾ ಕಾಲೇಜಲ್ಲಿ ಓದುವಾಗ ನನಗೆ ಸೀನಿಯರ್ ಅವರು. ಮತ್ತು ಶ್ರೀರಾಮರೆಡ್ಡಿ ತೀರೋಗ್ಬಿಟ್ರು ಎಮ್ ಎಲ್ ಎ. ಸೋಮಶೇಖರ್ ಎಕ್ಸ್ ಮಿನಿಸ್ಟರ್ ಅವರು ನಮ್ಮ ಜೊತೆ ಲಾ ಕಾಲೇಜಲ್ಲೇ ಓದಿದ್ದು. ಇನ್ನು ಉಳಿದವರೆಲ್ಲ ನಮಗಿಂತ ಜೂನಿಯರ್ಸ್ ಎಲ್ಲ, ಇವರು ಸೋಮಶೇಖರು, ಬಸವರಾಜು, ಗೋಪಾಲಯ್ಯ, ಎ ಮಂಜು, ಇವರೆಲ್ಲ ಕೂಡ ನಮಗಿಂತ ಜೂನಿಯರ್ಸ್ ಇವರೆಲ್ಲ. ಅಂದರೆ ನೀವು ಓದಿದ ಕಾಲೇಜಲ್ಲೇ ಓದಿದ್ದವ್ರು ಎಲ್ಲರೂ ಕೂಡ? ಇಲ್ಲ, ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ನಾನು, ರೇವಣ್ಣ, ಬಸವರಾಜು, ಗೋಪಾಲಯ್ಯ, ಸೋಮಶೇಖರ್ ನಾವೆಲ್ಲ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಇನ್ನು ಮಿಕ್ಕಿದವರೆಲ್ಲ ಬೇರೆ ಬೇರೆ ಕಾಲೇಜಲ್ಲಿದ್ದರು. ಆಗಲೇ ಕಾಂಟ್ಯಾಕ್ಟ್ ಗ್ಯಾಂಗ್ ಇತ್ತ ಸರ್, ಆಗಲೇ ಗ್ರೂಪ್ ಮಾಡಿಕೊಂಡು ಆಗಲೇ ಇತ್ತು? ಇತ್ತು ಕಾಂಗ್ರೆಸ್, ಇಲ್ಲ ಕಾಂಗ್ರೆಸ್ ನಮ್ಮ ಸ್ಟೂಡೆಂಟ್ ವಿಂಗ್ ಇತ್ತಲ್ಲ ಇತ್ತು ಆವಾಗಲೇ ಇತ್ತಲ್ಲ. ಸರ್, ಈಗೇನೋ ವಾಟ್ಸ್ಆ್ಯಪ್ಗಳಲ್ಲಿ ಗ್ರೂಪ್ ಮಾಡ್ಕೋತೀವಿ, ಬೇಗ ಚಾಟ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಬನ್ನಿ ಅಂತ ಮೆಸೇಜ್, ಆಗೆಲ್ಲ ಹೇಗೆ ಮಾಡ್ತೀವಿ? ಏನು ಇರಲಿಲ್ಲ, ಆಗ ಕಮ್ಯುನಿಕೇಷನೇ ಇರಲಿಲ್ಲ, ಎಲ್ಲ ಲ್ಯಾಂಡ್ಲೈನ್ ಅಷ್ಟೇ. ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಬೇಕಾಗಿ. ಎಲ್ಲರ ಮನೆಯಲ್ಲೂ ಇತ್ತ ಸರ್ ಲ್ಯಾಂಡ್ಲೈನ್? ಇಲ್ಲ, ಭಾಳಷ್ಟು ಜನಕ್ಕೆ ಇರ್ತಾನೆ ಇರಲಿಲ್ಲ. ಮತ್ತೆ ಹೇಗೆ ಸಂಪರ್ಕ ಮಾಡ್ತಾ ಇದ್ರಿ? ಹೋಗಿ ಮೀಟ್ ಮಾಡೋದು, ಯಾರನ್ನ ಹೇಳಿ ಕಳಿಸ್ಬೇಕಾಗಿತ್ತು ಅಷ್ಟೇ. ಓಕೆ, ಎಲ್ಲ ಮೊದಲೇ ಪ್ಲಾನ್ ಮಾಡ್ಕೋಬೇಕಾಗಿತ್ತು. ಅರ್ಜೆಂಟ್ ಇದ್ರೆ ಹೋಗ್ಬೇಕಾಗಿತ್ತು, ಹೋಗಿ ಹುಡುಕ್ಬೇಕಾಗಿತ್ತು. ಹೆಚ್ಚು ಬರೀ ಹೋರಾಟಗಳಿಗಷ್ಟೇ ಸೇರ್ತಾ ಇದ್ರಿ, ಮೂವಿಗೆ ಹೋಗ್ಬೇಕು ಆ ಥರದಕ್ಕೇನು ಸೇರ್ತಾ ಇರಲಿಲ್ಲ? ಸೇರ್ತಾ ಇದೆ. ಸೆಂಟ್ರಲ್ ಕಾಲೇಜು ಬೆಂಗಳೂರು ಯೂನಿವರ್ಸಿಟಿಗೆ, ಸೆಂಟ್ರಲ್ ಕಾಲೇಜು ಸೆಂಟ್ರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಷ್ಟು 60, ಆ ಕಾಲದಲ್ಲಿ 60 ಕಾಲೇಜ್ ಇತ್ತು. ಎಲ್ಲರೂ ಬಂದು ಅಲ್ಲಿ ಸೇರ್ತಾ ಇದ್ವಿ ಸೆಂಟ್ರಲ್ ಕಾಲೇಜ್ ಕ್ಯಾಂಟೀನಲ್ಲಿ. ಅದೇ ರಾಜಕೀಯ, ಈ ವಿಧಾನಸೌಧ ಇದ್ದಂಗೆ ಅದು ಸ್ಟೂಡೆಂಟ್ ಪಾಲಿಟಿಕ್ಸ್ಗೆ ಸೆಂಟ್ರಲ್ ಕಾಲೇಜು ಸೆಂಟ್ರ್ ಪ್ಲೇಸ್ ಕ್ಯಾಂಟೀನ್ ಅಲ್ಲಿ ಎಲ್ಲ. ಓಕೆ ಸರ್, ಫೈನಲಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಬೇಕು ಅಂತಂದರೆ ಇಂಥ 5 ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನು ಅಂತ ರಾಮಲಿಂಗಾರೆಡ್ಡಿಯವರ ಪ್ರಕಾರ? ಮೊದಲು ಲೀಡರ್ಶಿಪ್ ಕ್ವಾಲಿಟಿ ಎಲ್ರಿಗೂ ಇರೋದಿಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಈಗ ಅವ್ರ ಕೆಲಸ ಬಿಟ್ಟು ಅಥವಾ ಅವರ ಸಮಯವನ್ನು ಬೇರೆಯವ್ರಿಗೆ ಕೊಡುವಂತ ಮನಸ್ಸಿರಬೇಕು. ಈಗ ನಾನು ರಾಜಕಾರಣ ಮಾಡದೇ ಇದ್ದಿದ್ರೆ, ನನ್ನ ಬಿಸ್ನೆಸ್ ಲೈನಲ್ಲ ಹೋಗಿದ್ರೆ ಇನ್ನೂ ಹೆಚ್ಚು ಆ ಕ್ಷೇತ್ರದಲ್ಲಿ ಬೆಳೆಯಬಹುದಿತ್ತು. ಆಮೇಲೆ ರಾಜಕೀಯ ಕ್ಷೇತ್ರಕ್ಕೆ ಬಂದಮೇಲೆ 4 ಜನಕ್ಕೆ ಸಹಾಯ ಮಾಡಬೇಕು, ಕರೆಕ್ಟ್, ನಮಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ. ಮತ್ತು ಎರಡನೇದಾಗಿ ಎಲ್ರಿಗೂ ಕೂಡ ಸಿಗಬೇಕು ಫೋನು. ಈಗೆಲ್ಲ ಫೋನ್ಗಳಿದೆ, ಅಟ್ಲೀಸ್ಟ್ ಕನಿಷ್ಠ ಅವ್ರು ಫೋನ್ ಮಾಡಿದಾಗ ಫೋನ್ ತಗೋಬೇಕು, ಇಲ್ಲ ಸಮಯ ಇಲ್ಲ ಅಂದರೆ ವಾಪಸ್ ಫೋನ್ ಮಾಡಬೇಕು, ಕರೆಕ್ಟ್. ಮತ್ತು ಜನರ ಜೊತೆ ಕೆಲಸ ಆಗುತ್ತೋ ಬಿಡುತ್ತೋ ಚೆನ್ನಾಗಿ ಮಾತಾಡಬೇಕು. ಮತ್ತು ಈ ಪಬ್ಲಿಕ್ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟ್ ಇರಬೇಕಂದ್ರೆ ಸಭೆ ಸಮಾರಂಭಗಳಿಗೆ ಅವರು ಕರೆದಂಥ ಸಂದರ್ಭದಲ್ಲಿ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಸಮಯ ಇದ್ದಾಗ. ಮತ್ತು ಕ್ಷೇತ್ರ ಅಂತ ಗೆದ್ದಿದ್ರೆ ಕ್ಷೇತ್ರದಲ್ಲಿ ಜನಕ್ಕೆ ಅವರು ಏನು ಕೆಲಸ ಕಾರ್ಯಗಳಿರುತ್ತೋ ಅದನ್ನೆಲ್ಲ ಕೂಡ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಒಟ್ಟಲ್ಲಿ ಪಬ್ಲಿಕ್ ರಿಲೇಷನ್ ಚೆನ್ನಾಗಿದ್ದರೆ ಭಾಳ ವರ್ಷ ರಾಜಕೀಯದಲ್ಲಿ ಸರ್ವೈವ್ ಆಗ್ಬೋದು.